ಮಾನ್ಯ ಎಂಎಲ್ಎ ಅವರ ಹತ್ರ ಇವರೇನು ಸಂಧಾನಕ್ಕೆ ಅಂತ ಹೋದ್ರು ಅದನ್ನು ಅವರು ಮಾನ್ಯ ಎಂಎಲ್ಎ ಅವರು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಹೇಳಿದ್ದಾರೆ. ಸಂಧಾನಕ್ಕೆ ಹೇಗೆ ಹೋಗ್ಲಿಕ್ಕಾಗ್ತದೆ? ಒಂದು ಉನ್ನತ ಹುದ್ದೆ ಡಿಸಿ ಮೈಸೂರು ಅಂತ ಹುದ್ದೆಯಲ್ಲಿ ಒಂದು ಅಫಿಷಿಯಲ್ ಆಕ್ಟ್ ಮಾಡಿದ ಮೇಲೆ ಕಾಂಪ್ರಮೈಸ್ ಹೇಗೆ ಸಾಧ್ಯ? ಸೊ ಯಾವ ಇದರಲ್ಲಿ ಹೋದರೂ ದಿಟ್ ಇಸ್ ಆಲ್ಸೋ ವಯೊಲೇಷನ್ ಆಫ್ ಸರ್ವಿಸ್ ಕಂಡಕ್ಟ್ ರೂಲ್ಸ್. ಸೊ ಇದ್ರ ಬಗ್ಗೆನೂ ತನಿಖೆ ನಡೆಸಿ ಅಂತ ನಾನು ಹೇಳ್ತಿದ್ದೇನೆ. ಥ್ಯಾಂಕ್ ಯು. ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಆಕೆ ಕಳಿಸಿರೋದು ಕೆಲವು ಐಎಎಸ್ ಅಧಿಕಾರಿಗಳಿಗೆ, ಅದರ ಚಾರ್ಟ್ಸ್ಗಳು ನನ್ನ ಹತ್ರ ಇದೆ. ನಾನು ಅದನ್ನೇ ಹೇಳ್ತಿದ್ದೀನಿ, ಯಾವ ತನಿಖಾಧಿಕಾರಿ ಯಾವ ತನಿಖೆ ಸಂಸ್ಥೆ ಇದು ಮಾಡಿದ್ರೂ ಕೂಡ ನಾನು ಒರಿಜಿನಲ್ ಚಾರ್ಟ್ಸ್ ಕೊಡ್ತೀನಿ. ಅದು ಖಂಡಿತ ಇದು ಸರ್ವಿಸ್ ಏನು ಸರ್ವಿಸ್ ರೂಲ್ಸ್ ಕಂಡಕ್ಟ್ ರೂಲ್ಸ್ ವಯೊಲೇಷನ್. ಯಾಕಂದ್ರೆ ನೋಬಡಿ ಶುಡ್ ಆಕ್ಟ್ ಇನ್ ಅ ವೇ ಅನ್ಬಿಕಮಿಂಗ್ ಆಫ್ ಎನ್ ಐಎಎಸ್ ಆಫೀಸರ್ ಸೆಂಡಿಂಗ್ ದೀಸ್ ಕೈಂಡ್ ಆಫ್ ಪಿಕ್ಸ್ ಇನ್ ಡೀಸೆಂಟ್ ಆಫ್ ಸೀನ್ ಪಿಕ್ಸ್ ಟು ಅದರ್ ಐಎಎಸ್ ಆಫೀಸರ್ಸ್ ಟು ಸೆಲೆಕ್ಟೆಡ್ ಆಫೀಸರ್ಸ್ ಫಾರ್ ವಾಟ್ ಎವರ್ ರೀಸನ್ ನೌ ಅಂಡ್ ದೆನ್. ಸೊ ಅದನ್ನು ನಾನು ಇಟ್ ಈಸ್ ನಾಟ್ ಅ ಪರ್ಸನಲ್ ಮ್ಯಾಟರ್, ಅದು ಸರ್ವಿಸ್ ಕಂಡಕ್ಟ್ ರೂಲ್ಸ್ ವಯೊಲೇಷನ್. ಅದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ನಿಜ ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ವಿ ಆಲ್ ಲಿವ್ ಇನ್ ಗ್ಲಾಸ್ ಹೌಸಸ್. ಅವರು ಅದನ್ನ ಹೇಳಬೇಕು, ಅವ್ರು ಹೇಳಬೇಕು ಯಾರಿಗೆ ಕಳಿಸಿದ್ರು. ಹೇಳಿದ್ದೀನಲ್ಲ, ನೀವು ಸರ್ಕಾರವನ್ನು ಕೇಳಿ ಯಾಕೆ ಅವರ ಮೇಲೆ ಕೆಲವರು, ಅದು ಅವ್ರು ಹೇಳಿ, ಅವ್ರು ಎಲ್ಲರೂ ಎಲ್ಲದನ್ನು ನನಗೆ ಬಿಟ್ಟರೆ ಯಾಕೆ, ಅವ್ರು ಹೇಳಿ ಯಾವ ತನಿಖೆ ಸಂಸ್ಥೆ ತನಿಖೆ ಮಾಡ್ತದೆ ಅವ್ರ ಹತ್ರ ನಾನು ಎಲ್ಲ ಚಾಟ್ಸ್ ಕೊಡ್ತೀನಿ.